नमस्कार फ्रेंड्स एल्लार्गू हेंगिदिरि आरामदिरेना एल्लारू आरामदिरि अंत अंदुकोळ्ळकत्तीनि इवत्तु होटेल वळगिंद लास्ट डे अंद्रे ना ईग आल्मोस्ट टाइम आगे तन चेक औट माडोदु बैग अदु एल्ल पैक माडि इट्टीवि इल्लि हिंदे नोडबहुदु एल्ल बैग पैकिंग आगैति सिंपली इवरु वीडियो अपलोडिंग एल्ल कंप्लीट आगैति जस्ट थंबनेल अष्टे ऐड माडकत्तारु हिंगागि निंतीवि हलो हलो ನಮ್ಮ ಸಾನು ಅನ್ಕ ರೆಸ್ಟ್ ಮಾಡಕತ್ತಾಳ ಸಾನು ಮೂರು ದಿನ ಫುಲ್ ರೆಸ್ಟ್ ಒಳಗತ್ತಾಳ ಹೌದಿಲ್ಲ ಸಾನು ಟೈಮ್ ಸ್ಪೆಂಡ್ ಮಾಡಕ್ಕ ಬಂದಿವ್ ಮತ್ತೆ ಅದಲ್ಲ ಸೊ ಕುತ್ತಾಳ ಸಾನು ರೆಡಿ ಆಗಿ ಅಕ್ಕಿನೂ ರೆಡಿ ಮಾಡಿಸಿನಿ ಈಗ ಜಸ್ಟ್ ಇವರು ಒಂದು ಥಂಬ್ನೇಲ್ ಆ್ಯಡ್ ಮಾಡಿದ್ಮೇಲೆ ಆಯಿತು ನಾವು ಹೋಗಬೇಕು ಸೊ ಹೆಂಗಿರ್ತೈತೆ ನೋಡ್ರಿ ಸೊ ಎಲ್ಲಿ ಹೋದ್ರೂ ವರ್ಕ್ ಚಾಲೂನೇ ಇರ್ತೈತಿ ವಿಡಿಯೋ ಎಡಿಟಿಂಗ್ ಅಪ್ಲೋಡಿಂಗ್ ಎಲ್ಲ ಮಾಡ್ತಾನೆ ಇರಬೇಕು ಇಷ್ಟ ಒಂದೇನು ಪಾಸಿಟಿವ್ ಪಾಯಿಂಟ್ ಐತಂದ್ರೆ ಎಲ್ಲಿ ಹೋದ್ರೂ ನಾವು ವರ್ಕನ್ನು ತೊಗೊಂಡನ್ನು ಅಡ್ಡಾಡ್ಬೋದು ವರ್ಕಾಗಿ ಅಲ್ಲಿ ಹೋಗೋಕ್ಕಾಗಂಗಿಲ್ಲ ಇಲ್ಲಿ ಹೋಗೋಕ್ಕಾಗಂಗಿಲ್ಲ ಅಂತ ಈ ರೀತಿ ಏನೂ ಇಲ್ಲ ಬಟ್ ಅದ್ರ ಜೊತೆ ಪಾಸಿಟಿವ್ ಪಾಯಿಂಟ್ ಜೊತೆನೂ ಅಷ್ಟು ಸ್ಟ್ರೆಸ್ನೂ ಇರ್ತೈತಿ ಎಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮ ಎಂಜಾಯ್ಮೆಂಟ್ ಜೊತೆ ನಮ್ಮ ಟೈಮ್ ಜೊತೆ ಮತ್ತು ವರ್ಕ್ನೂ ಮಾಡಬೇಕಾಗ್ತೈತಿ ಹೌದಲ್ಲ ರೀ ಸೊ ಹಾಯ್ ಮೇಡಮ್ ಓಕೆ ಸೊ ಚಲೋ ಈಗ ಬೆಂಗ್ಳೂರು ಒಳಗೆ ಆ್ಯಕ್ಚುಲಿ ನನ್ನ ಭಾಳ ಅಂದ್ರೆ ಭಾಳ ರಿಲೇಟಿವ್ಸ್ ಇರ್ತಾರು ನನ್ನ ಕಸಿನ್ಸ್ನೂ ಇರ್ತಾರು ಮತ್ತು ಇವ್ರ ಕಸಿನ್ಸ್ನೂ ಇರ್ತಾರು ಎಲ್ಲರಿಗೂ ಭೇಟಿ ಆಗಬೇಕಂದ್ರೆ ನಾವು ಇನ್ನೂ ಒಂದು ತಿಂಗಳು ಇಲ್ಲೇ ಸ್ಟೇ ಮಾಡಬೇಕು ಮತ್ತು ಬೆಂಗ್ಳೂರು ಅನಿಸ್ತೈತಿ ಬಟ್ ಒಂದರಿಂದ ಒಂದು ಪ್ಲೇಸ್ ಒಂದು ಸಿಟಿಗೆ ಹೋದಂಗೆ ಅನಿಸ್ತೈತಿ ಆ್ಯಕ್ಚುಲಿ ನಾವು ಅಲ್ಲಿರ್ತೀವಿ ಎಲ್ಲರೂ ಬೆಂಗ್ಳೂರೊಳಗೆ ಇರ್ತಾರು ಅಂತ ಹಿಂಗೆ ಡಿಸ್ಕಷನ್ ಮಾಡೋ ಮುಂದೆ ಅಂತೀವಿ ಬಟ್ ಯಾರೇ ಮನೆಗೆ ಹೋಗ್ಬೇಕಾದ್ರೆ ಒಂದು ಊರಿಂದ ಮತ್ತೊಬ್ಬರು ಊರಿಗೆ ಹೋದಂಗೆ ಆಗ್ತೈತಿ ಸೊ ನೋಡೂ ಆದಷ್ಟು ಯಾರ್ಯಾರು ಭೇಟಿ ಆಗಕ್ಕೆ ಸಿಗ್ತೈತಿ ಏನೇನು ಎಲ್ಲೆಲ್ಲ ಇದಾವೆ ಪ್ಲೇಸಸ್ ನೋಡಿ ಟ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಐತಿ ನೋಡೋಣ ಏನೇನು ಆಗ್ತೈತಿ ಹೋಲ್ ಡೇ ಏನೇನು ಆಗ್ತೈತಿ ಅದನ್ನೆಲ್ಲ ವ್ಲಾಗ್ ಒಳಗೆ ತೋರಿಸ್ಕೊತಾನೂ ಹೋಗ್ತೀನಿ ಈ ಹೋಲ್ ಡೇ ಒಳಗೆ ಒಬ್ಬರು ಸ್ಪೆಷಲ್ ವ್ಯಕ್ತಿನ ಮೀಟ್ ಆಗಕ್ಕಿದ್ದೀನಿ ಆಲ್ರೆಡಿ ಟೈಟಲ್ ಥಂಬ್ನೇಲ್ ನೋಡಿ ನಿಮ್ಗೊಂದು ಸ್ವಲ್ಪ ಹಿಂಟ್ ಬಂದಿರ್ಬೋದು ಆದರೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ ಅಂತ ನಾನು ಈಗೇನ ರಿವೀಲ್ ಮಾಡೋಂಗಿಲ್ಲ ನಾನು ಯಾರಿಗೆ ಭೇಟಿ ಆಗಕ್ಕೆ ಹೊಂಟೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಚಲೋ ಅವನು ಓಕೆ ಏನಂದ ತಿಳಿತು ಆಕಿ ಕಾರ್ಟೂನ್ ನೋಡಕ್ಕಿದ್ದಾಳು ಹಿಂಗಾಗಿ ಬಂದ್ ಮಾಡ ನಾ ಕಾರ್ಟೂನ್ ನೋಡ್ತೀನಿ ಅನ್ನೋ ಹಾ ಓಕೆ ಓಕೆ ಚಲೋ ನಾನು ನಿಮಗೆ ಆಮೇಲೆ ಸಿಗ್ತೀನಿ ये मैं हूँ और मैं पा रही हूँ सो फाइनली ಹೊಂಟಿವಿ ನಾವು ಇದು ನಾವು ನಿಂತಿದ್ದ ಹೋಟೆಲ್ ಟ್ರಿಬೋ ಸಂಪ್ರದಾಯ ಅಲ್ಲ ಟ್ರಿಬೋ ಸಂಪ್ರದಾಯ ಅಂತ ಯಾವ ಏರಿಯಾ ಇದೆ ಆರ್ ಆರ್ ನಗರ ಟ್ರಿಬೋ ಸಂಪ್ರದಾಯ ಅಂತ ಹೋಟೆಲ್ ಇತ್ತು ಹೋಟೆಲ್ ಚಲೋ ಇತ್ತು ಕಂಫರ್ಟೇಬಲ್ ಇತ್ತು ಆಮೇಲೆ ಎಲ್ಲರಿಗಿಂತ ಮಸ್ತ್ ಅಂದ್ರೆ ಫುಡ್ ಭಾಳ ಚಲೋ ಇತ್ತು ಇಲ್ಲಿಂದ ಅದು ಪಾರ್ಟ್ ನಮ್ಮವ್ರಿಗೆ ಭಾಳ ಸೇರ್ತು ನಮ್ಮವ್ರಿಗೂ ಫುಡ್ ಒಂದು ಚಲೋ ಇತ್ತಂದ್ರೆ ಮುಗೀತು ಹಾಂ ಸೊ ಯಾರಾದರೂ ಆರ್ ಆರ್ ನಗರ ಒಳಗೆ ಬಂದಾಗ ಯಾವುದಾದ್ರೂ ಹೋಟೆಲ್ ಬೇಕು ಅಂತ ಸರ್ಚ್ ಮಾಡಿದ್ರಂದ್ರೆ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ಚಲೋ ಚಲತೆ ಪಟ್ ಪಟ್ ಆವ್ ದೋಸ್ತೋ क्यों डरेंगे हम लोग भी नहीं डरते ऑलमोस्ट एल्ला तगोंडिनी एल्ला चेक माडिनी ऑलमोस्ट एल्ला तगोंडिनी हिंग ना तिन्न अंद्रे एनारु उळिद्रे मत्ते बेंगळूरु बरु रुको पापा रे रुको मत जाओ क्यों यार भी रुकते मैं हूँ डरने का नहीं तो हीरोइन हूँ हीरोइन हो अब मैं इसमें बन गया हाँ क्या गॉगल गॉगल डाले तो हीरोइन गॉगल निकाले तो इंसान हाँ 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 ओके अब मैं हीरोइन बन जाऊँ ಕ್ಯಾಮ್ರಾ ಒಳಗೇನೋ ಹೀರೋಯಿನ್ ಗತ್ಲೆ ಕಾಣಿಸತ್ತಳತ್ತ
ಯಾವ ಪಿಕ್ಚರ್? चलो दोस्तों, पापा नहीं आ रहे, देखो मैं आ गई बाहर, पापा लेट कर रहे। डैडी आओ ना, क्यों नहीं आ रहे हो? मैं हूँ सुपर हीरो ना, डरने का नहीं। ಗೊತ್ತಾಯ್ತಲ್ಲ ಯಾರಿಗೆ ಮೀಟ್ ಮಾಡಕ್ ಬಂದೀವಿ ಅಂತ. ಶ್ರೀದೇವಿ ಮೀಟ್ ಮಾಡಕ್ ಬಂದಿದ್ದಾರೆ. ಎಷ್ಟು 4 ಇಯರ್ಸ್ ಇಂದ ಬರಬೇಕು ಅನ್ಕೊಂಡಿದ್ರಲ್ಲ, 4 ಇಯರ್ಸ್ ಇಂದ ಟಚ್ ಅಲ್ಲಿ ಅಕ್ಕ ಬರ್ತೀವಿ ಬರ್ತೀವಿ ಅಂತ ಕಾಗೆ ಆರಿಸ್ತಾ ಇದ್ರು. ಇವತ್ತು ಫೈನಲಿ ಬಂದ್ರು. ಹಾ, ಇವತ್ತು ಅಪರ್ಚುನಿಟಿ ಸಿಕ್ತು ನಿಮಗೆ ಮೀಟ್ ಆಗಕ್ಕೆ. ಯಾವಾಗಿಂದ ಭೇಟ್ ಆಗ್ಬೇಕು ಆಗ್ಬೇಕು ಅನ್ಕೊಳ್ತಾ ಇದ್ದೆ, ಬಟ್ ಇವತ್ತು ಆ ಮೊಮೆಂಟ್ ಬರ್ಬೇಕಲ್ವಾ. ಹೌದು, ನಮ್ಮ ಸೈಡ್ ನಾವು ಆ ಯೋಗ ಕೂಡ್ಬೇಕು ಈ ತರ ಹೇಳ್ತೀವಿ. ಹೌದು, ಆ ಯೋಗ ಕೂಡ್ ಬಂದ್ರೇನೆ ಅಲ್ಲ. ಎಸ್, ಸೊ ಜಸ್ಟ್ ಬಂದೀವಿ, ಒಂದ್ ಸ್ವಲ್ಪ ಫ್ರೆಶ್ ಆಗಿ ಒಂದ್ ಸ್ವಲ್ಪ ನಾವು ಮಾತಾಡ್ಕೊಂಡು ಆಮೇಲೆ ಮತ್ತೆ ಸಿಗ್ತೀವಿ. ಬಾಯ್. ಅದು ಇವಾಗ ಎಲ್ಲರೂ ಸ್ಮಾರ್ಟ್ ಟಿವಿ ತಗೊಳ್ತಾ ಇದಾರಲ್ವಾ, ನಮ್ಮ ನೇಬರ್ಸ್ನಲ್ಲಿ ಅದು ಇವಾಗ ಹೊಸದಾಗಿ ಪರ್ಚೇಸ್ ಮಾಡಿದ್ದಾರೆ, ಅದು ಜಾಸ್ತಿ ಇದೆ ದೊಡ್ಡದು ಇಂಚ್. ಸೊ ಅವಳು ನಮ್ಮ ಟಿವಿ ಸಣ್ಣದಿದೆ, ನಮ್ಮ ಕಾರ್ ಸಣ್ಣದಿದೆ. ಅವಳು ಮೋಟು ಪತ್ಲು ರುದ್ರ ಶಿವ. ಹೋಗಕ್ ಬರ್ತೈತಿ? ಬರಲ್ಲ. ಜಸ್ಟ್ ಊಟ ಆಯಿತು. ಊಟ ಆದಮೇಲೆ ಅಕ್ಕ ಮತ್ತು ಅಣ್ಣ ಇಬ್ಬರ ಜೊತೆ ಫುಲ್ ಅಂದರೆ ಫುಲ್ ಡಿಸ್ಕಷನ್ ಮಾಡ್ಕೋತ ಕೂತಿದ್ವಿ. ಸೊ ಭಾಳಷ್ಟು ಪ್ರೊಡಕ್ಟಿವ್ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಭಾಳ ಚಲೋ ಅನಿಸ್ತು, ಬಿಕಾಸ್ ನಾವು ಸಣ್ಣವರದ್ದೀವಿ ಅವ್ರಿಗಿಂತ. ಸೊ ಅವರು ನಮಗಿಂತ ಲೈಫ್ ಜಾಸ್ತಿ ನೋಡೋರು, ಅದು ನಮ್ಮ ಫೀಲ್ಡ್ ಆಗಿರ್ಬೋದು ಅಥವಾ ಲೈಫ್ ಆಗಿರ್ಬೋದು ಏನು ಇರ್ಬೋದು. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡಿ ಭಾಳ ಅಂದರೆ ಭಾಳಷ್ಟು ನಾಲೆಡ್ಜ್ ಸಿಕ್ತು ಲೈಫ್ ಕಡೆ ನೋಡೋದು. ಒಂದು ಹೊಸ ತಿರುವನ್ನ ಇವತ್ತು ಸುನಿಮಾ ಹೇಳ್ಕೊಡ್ತಾ ಇದ್ರು, ತುಂಬಾ ಸಾಕಷ್ಟು ತಿರುವುಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ತುಂಬಾ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಇಬ್ರಿಗೂ ಸಜೆಸ್ಟ್ ಮಾಡ್ತಿದ್ರು. ನೀವಿನ್ನು ಏಜಲ್ಲಿ ಚಿಕ್ಕವರು ಏನೇನು ಲೈಫ್ನ ಎಂಜಾಯ್ ಮಾಡಿ ಎಲ್ಲವೂ ಕೂಡ ಹೇಳ್ಕೊಡ್ತಾ ಇದ್ರು. ತುಂಬ ಕೆಲವೊಂದು ಸರಿ ಏನಾಗ್ತೈತೆ ಅಂದರೆ ನಾವು ನಮ್ಮ ಯೋಚನೆ ಒಳಗೆ ನಮ್ಮ ಡೇ ಒಳಗನ ಭಾಳ ಸ್ಟ್ರೆಸ್ ತೊಗೋತೀವಿ, ಬಟ್ ಅಲ್ಟಿಮೇಟ್ಲಿ ಒಂದು ಲೈಫ್ ಒಳಗೆ ಹಿಂಗೆ ಪಾಯಿಂಟ್ ಬರ್ತತಲ್ಲ ಅದು ಎಲ್ಲ ಇಂಪಾರ್ಟೆಂಟ್ ಇರಂಗಿಲ್ಲ. ಮೇನ್ ನಮ್ಮ ಲೈಫ್ ನಮ್ಮ ಆರೋಗ್ಯ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಅನ್ನೋದು ಒಂದು ಆ ಕ್ಷಣಕ್ಕೆ ನಮಗೆ ರಿಯಲೈಸ್ ಆಗ್ತದೆ. ಸೊ ಅದನ್ನ ಆಲ್ರೆಡಿ ಹೇಳಿಬಿಟ್ರು ನಂಗೆ. ಆ್ಯಕ್ಚುಲಿ ಅಕ್ಕ, ನಾನು ಪರ್ಸ್ನಲಿ ನಿಜ ಹೇಳಬೇಕಾದ್ರೆ ನಂಗೆ ಭಾಳ ಅಂದ್ರೆ ಭಾಳ ಸ್ಟ್ರೆಸ್ ರಿಲೀಫ್ ಫೀಲ್ ಆಯಿತು ಇವತ್ತು ನಿಮ್ಮ ಜೊತೆ ಡಿಸ್ಕಸ್. ಸೀರಿಯಸ್ಲಿ, ಬಿಕಾಸ್ ದಟ್ ಈಸ್ ರಿಯಲಿ ಟ್ರೂ. ಹೌದು, ಈವನ್ ದಿವ್ಯಾನು ಅಷ್ಟೇ. ದಿವ್ಯಾನು ತುಂಬ ಸ್ಟ್ರೆಸ್ ಆಯಿತು ಅಂದರೆ ಸುನಿಮಾಗೆ ಫೋನ್ ಮಾಡಿ ಅಣ್ಣ ಹಿಂಗಾಯಿತು ಅಂತೆಲ್ಲ ಹೇಳ್ಕೊಂಡು ಸುನಿಮಾ ಸಾಕಷ್ಟು ಡಿಸ್ಕಸ್ ಮಾಡ್ತಾರೆ ದಿವ್ಯನ ಜೊತೆ. ಇಲ್ಲಮ್ಮ ಹಿಂಗೆ ಮಾಡು ಹಂಗೆ ಮಾಡು ಅಂತ ಕೆಲವೊಂದು ಸಜೆಷನನ್ನು ಒಂದು ಏನು ಹೇಳ್ತೀವಿ ಉಪಯೋಗ ಆಗುವಂತಹ ಕೆಲವೊಂದು ಸಜೆಷನನ್ನು ಸುನಿಮಾ ಶೇರ್ ಮಾಡ್ತಾರೆ. ಬಟ್ ಅದರಲ್ಲೂ ಇತ್ತೀಚೆಗೆ ಒಂದು ಈ ವರ್ಷದಲ್ಲಿ ಸುನಿಮಾಗೆ ಆದಂಥ ಎಕ್ಸ್ಪೀರಿಯನ್ಸಲ್ಲಿ ಅವರು ನಾವು ನೋಡಿರುವಂಥ ಲೈಫ್ ಟರ್ನಿಂಗ್ ಪಾಯಿಂಟಲ್ಲಿ ಈಗಿನ ಸಿಚುಯೇಷನ್ ತಕ್ಕ ಹಾಗೆ ಶ್ರೀದೇವಿಗೂ ಒಂದಷ್ಟು ಹೇಳಿದ್ರು, ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಲೈಫಲ್ಲಿ ಮುಂದೆ ಹೋಗಿ
ದೇವ್ರು ಒಳ್ಳೇದ್ ಮಾಡ್ಲಿ. ನಾನು ಯಾವಾಗ್ಲೂ ಅದೇ ಹೇಳೋದು, ಮತ್ತೆ ಇದ್ದಂಗೆ ಗಂಡ ಹೆಂಡತಿ ನೀವು ಸಂತೋಷವಾಗಿ ನಗ್ನಗ್ತಾ ಇರಿ. ಮತ್ತೆ ಅಕ್ಕನ ಬಗ್ಗೆ ಹೇಳೋದಂತರೂ ಎಷ್ಟು ಹೇಳಿದ್ರು ಕಡಿಮೆ ಇಲ್ಲ. ಒಂದು ಸಪ್ರೇಟ್ ಆಗಿ ವ್ಲಾಗ್ ಮಾಡಬೇಕು ಅಕ್ಕನ ಬಗ್ಗೆ ಹೇಳಬೇಕಾದ್ರೆ. ನಾನು ಯೂಟ್ಯೂಬ್ನಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ದಿನ ಆದ ಮೇಲೆ ಅಕ್ಕಂದು ಪರಿಚಯ ಆಯಿತು. 4 ವರ್ಷ ಆಯಿತು ಪರಿಚಯ ಆಗಿ. ಸೊ ಯೂಟ್ಯೂಬ್ ಕಂಪ್ಲೀಟ್ಲಿ ಹೊಸದು, ನ್ಯೂ, ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ಏನು ಹೆಂಗೆ ವರ್ಕ್ ಆಗ್ತೈತಿ ಗೊತ್ತಿಲ್ಲ, ಆ್ಯಸ್ ಅ ಯೂಟ್ಯೂಬರ್ ಪ್ರೊಫೆಷ್ನಲಿ ಹೆಂಗೆ ವರ್ಕ್ ಮಾಡಬೇಕು ಅದು ಗೊತ್ತಿಲ್ಲ. ಸಿಂಪ್ಲಿ ನಾನು ಇವರು ನಮಗೆ ಬಂದಂಗೆ ವರ್ಕ್ ಮಾಡ್ತಿದ್ವಿ. ಬಟ್ ಪ್ರತಿ ಕ್ಷಣಕ್ಕೆ ಒಂದು ಅಡ್ವೈಸ್, ಈ ರೀತಿ ಇರ್ತೈತಿ, ಈ ರೀತಿ ಇರ್ತೈತಿ, ಇಲ್ಲಿ ಹಿಂಗೆ ಮಾಡಬೇಕು, ಇಲ್ಲಿ ಹಿಂಗೆ ಮಾಡಬೇಕು, ಎಲ್ಲನೂ ಅಂದರೆ ಎಲ್ಲನೂ ಎ ಟು ಝೆಡ್ ಅಕ್ಕ ಪ್ರತಿ ನಂಗೆ ಯಾವಾಗ ಯಾವಾಗ ಬೇಕು ಯಾವಾಗವಾಗ ಆಲ್ವೇಸ್ ನನ್ನ ಜೊತೆನೇ ಇದ್ರು. ಇನ್ನೂ ಆದ್ರೂ ಅದಾರು, ಇನ್ನೂ ಆದ್ರೂ ಏನು ಇರ್ತೀನಿ. 4 ವರ್ಷದಿಂದ ನಾವಿಬ್ರು ಹೇಗಿದ್ವೋ ಈಗಲೂ ಕೂಡ ಹಾಗೆ ಒಳ್ಳೆ ರಿಲೇಶನ್ಶಿಪ್ಪನ್ನು ಮೇಂಟೈನ್ ಮಾಡಿದ್ದೀವಿ. ಹೌನು ಸನ್ವಿ, ಹಾಗೆ ಇರ್ತೀವಿ ಅಂತಲೂ ಅನ್ಕೊಂಡಿದ್ದೀನಿ. ಖಂಡಿತ ಇರ್ತೀವಿ. ನಮ್ಮ ಸಾನು ಅಂತೂ ಫುಲ್ ಖುಷಿ, ಒಂದು ಕ್ಷಣನೂ ನನಗೆ ಭೇಟಿನೂ ಆಗಿಲ್ಲ ಸಾನು ಬಂದಾಗಿಂದ. ಅಕ್ಕ ಅಣ್ಣ, ಅಕ್ಕ ಅಣ್ಣ ಅಂತ ಸಚ್ಚು ಅಧ್ಯಕ್ಷ ಬಂದ್ಬಿಟ್ಟಳು. ದೀಕ್ಷಿತನ್ನ ಅಷ್ಟು ಹಚ್ಕೊಂಡ್ಬಿಟ್ಟಿದ, ಅಕ್ಕ ಎಲ್ಲಿದೆಯೇ ಬಾ ಹೋಗೋಣ ಹೋಗುಮ್ಮ. ಫುಲ್ ದೀಕ್ಷಿತಂದು ಇವಳದೇ ಹವಾ ಮನೇಲಿ. ಇದನ್ನ ಟ್ರೈ ಸೈಕಲ್ ಅಂತಾರ, ನಿಂಗೆ ಗೊತ್ತಿಲ್ಲೇನು ಅಂತ ಎಲ್ಲರಿಗೂ ಹೇಳ್ತಾರೆ ಬಾರ್ಬಿ. ಸೊ ನನಗೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅಕ್ಕನ್ನ ಭೇಟಿಯಾಗಿ. ಬರೀ ಅನ್ಕೋತಿದ್ದೆ ಮೀಟ್ ಮಾಡಬೇಕು ಅಂತ. ಸೊ ಫೈನಲಿ ಇವತ್ತು ಅದು ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನನಗೆ ಯಾರು ಬಂದರು ಅಷ್ಟೇ ಮಾಡಿ ಬಡಿಸೋದು ಚೆನ್ನಾಗಿದೆ ಖುಷಿ ಆಗುತ್ತೆ ಗೊತ್ತಾ. ನಿಜ ಊಟ ಎಷ್ಟು ಕೋಟಿ ಕೊಟ್ಟಷ್ಟು ಖುಷಿ ಆಗುತ್ತೆ. ನೀವೇನು ಇದು ಮಾಡೋದೇ ಬೇಡ, ನಮ್ಗೆ ಅಷ್ಟು ಸಂತೋಷ ಆಗುತ್ತೆ. ಹಂಗೆ ನನಗೆ ಮಾಡಿ ಬಡಿಸೋದು ಅಂದರೆ ತುಂಬ ಇಷ್ಟ. ಬೈರಿ ಬಡಿತು ಪ್ಯೂರ್ ವೆಜಿಟೇರಿಯನ್ ನಾನು. ಅದೇ ಏನು ಮಾಡೋದು, ಏನು ಮಾಡಲಿ, ಫಿಶ್ ಮಾಡಲ ಸುನಿ. ಸುನಿ ಅನುಮ ಏನು ತರಲಿ, ಫಿಶ್ ತರಲ ಸುನಿ, ಅವ್ರು ತಿನ್ನಲ್ಲ ಸುನಿ. ಹೌದಾ ಸರಿ, ಚಿಕನ್ ತರಲ, ಏನು ಸುನಿ ತಿನ್ನಲ್ಲ ಅಂದರೆ ಅದನ್ನ ಹೇಳ್ತೀರಾ ಅಂತ ನಾನು ಅಂದೆ. ಆಮೇಲೆ ಸುನಿಮ್ಮ ಸರಿ ಏನೋ ಮಾಡಮ್ಮ ಅಂದರು. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೊನೆಗೆ ಫೈನಲಿ ಬಿಸಿಬೇಳೆಬಾತು, ಮೊಸರನ್ನ, ಅನ್ನ ಸಾಂಬಾರ್, ಊಟ ಮಸ್ತಾಗಿತ್ತು. ಗುಲಾಬ್ ಜಾಮೂನ್ ಎಸ್, ಗುಲಾಬ್ ಮಸ್ತಾಗಿತ್ತು. ಫುಲ್ ಮಸ್ತ್ ಊಟ ಮಾಡಿದ್ವಿ. ಊಟ ಆದಮೇಲೆ ಹೆಂಗೆ ಟೈಮ್ ಹೋಯಿತು ಗೊತ್ತಾಗಲಿಲ್ಲ. ಒಂದು ಏನು ಹೇಳ್ತೀವಿ, ಪ್ರೊಡಕ್ಟಿವ್ ಡೇ ಎಸ್. ಶ್ರೀದೇವಿ ಬಂದಿದ್ದು ನನಗೂ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ, ಬೈ ಬೈ ಬಾಯ್. ಶ್ರೀದೇವಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅನ್ನೋಕ್ಕೆ ಅಂತೂ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಯಾರಾದರೂ ಅಪ್ಪಿ ತಪ್ಪಿ ಮಾಡಿಲ್ಲ ಅಂದರೆ ಮಾಡಿರಿ, ಮತ್ತು ಡೈಲಿ ವೀಡಿಯೋಸ್ ನೋಡಿರಿ, ಇಂಪಾರ್ಟೆಂಟ್ಸ್. ನಮ್ದೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ವೀಡಿಯೋಸ್ ಅಪ್ಪ. ಎಸ್, ಬಾಯ್. ಅನ್ನೋಕ್ಕಾಗಿ ಭೇಟಿಯಾಗಿ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಮಸ್ತ್ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಯಿತು. ಮತ್ತು ಇವತ್ತನ ಫಸ್ಟ್ ಟೈಮ್ ಮೀಟ್ ಆಗಕತ್ತೀವಿ ಅಂತ ಹಿಂಗೆ ಅನಿಸ್ಲಿಲ್ಲ. ಎಷ್ಟೋ ವರ್ಷದಿಂದ ಫ್ರೆಂಡ್ಶಿಪ್ ಐತಿ ಅನ್ನೋರ್ಗತ್ಲೆ ನಾನಿಷ್ಟು ಫ್ರೆಂಡ್ಶಿಪ್ ಐತಿ. ಬಟ್ ಫೋನ್ ಮೇಲೆ ಮಾತಾಡೋದು ಬೇರೆ, ಮತ್ತು ರಿಯಲಾಗಿ ಭೇಟಿ ಆಗೋದೊಂದು ಬೇರೆ ಇರ್ತತಿ. ಬಟ್ ಆ ಥರ ಏನೂ ಡಿಫ್ರೆನ್ಸ್ ಅನಿಸ್ಲಿಲ್ಲ. ನಮ್ಮ ಸಾನು ಅಂತೂ ಆಟ ಆಡಿ 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 ಫುಲ್ ಆಟ ಆಡಿ, ಇಲ್ಲಿ ಕತ್ಲೆ ಐತಿ ಕಾಚಾಗತ್ತಿಲ್ಲ, ಬಟ್ ಆಗಿ ಮಲ್ಕೊಂಡಾಳು ಅಷ್ಟು ಆಟ ಆಡಾಳು ಇವತ್ತು. ನಾನು ಆ್ಯಕ್ಚುಲಿ ಇನ್ನು ಏನಪ್ಪ, ಯಾಕಂದ್ರೆ ಆಕೆ ಹೊಸದಾಗಿ ಒಂದು ಸ್ವಲ್ಪ ಯಾರಿಗಾದರೂ ನೋಡ್ಲ ಅಂದರೆ ಮಿಂಗಲ್ ಆಗಂಗಿಲ್ಲ ಅಂದರೆ ಒಂದು ಅರ್ಧ ತಾಸು ಟೈಮ್ ತೊಗೋತಾಳು. ಇನ್ನು ಅಲ್ಲಿ ಹೋಗೋಣ, ಆಕೆ ಏನು ಮಾಡ್ತಾಳು ಏನೋ ಅನ್ನೋರ್ಗತ್ಲ ಒಂದು ಸ್ವಲ್ಪ ಮನಸ್ಸೊಳಗೆ ಒಂಥರ ದುಗು ದುಗು ಇತ್ತು. ಬಟ್ ಏನೂ ಇಲ್ಲ, ಅವ್ರ ಮನೆಗೆ ಹೋದ ತಕ್ಷಣ ಅಣ್ಣ ಮತ್ತು ಅಕ್ಕನ ಜೊತೆ ಫುಲ್ ಮಿಂಗಲ್ ಆದ್ಲು. ಆಮೇಲೆ ಸಚ್ಚು ದೀಕ್ಷಾ ಎಲ್ಲರ ಜೊತೆ ಫುಲ್ ಮಿಂಗಲ್ ಆಗಿ ಹೋಲ್ ಡೇ ಎಂಜಾಯ್ ಮಾಡಿದ್ಲು. ಈಗ ಮಲ್ಕೊಂಡಾಳು ದನದ. ಈಗ ನಾನು ಹೊಂಟೀನಿ ನನ್ನ ಕಸಿನ್ ಮನೆಗೆ. ಕಸಿನ್ಗೆ ಅಷ್ಟು ಭೇಟಿ ಆಗಬೇಕು, ಭಾಳ ವರ್ಷ ಆದಮೇಲೆ ನನ್ನ ಕಸಿನನ್ನು ನಾನು ಮೀಟ್ ಆಗಕತ್ತೀನಿ. ಸೊ ಲೆಟ್ಸ್ ಗೋ. ಕಸಿನ್ಗೆ ಭೇಟಿಯಾಗಿ ವಾಪಸ್ ಮತ್ತು ಇಲ್ಲಿ ಬಂದೀವಿ ಬೆಳಗಾವಿಗೆ. ಈಗ ವಾಪಸ್ ಹೋಗಬೇಕು, ಗಾಡಿನೂ ಬಂದಿಲ್ಲ. ಸೊ ವೇಟ್ ಮಾಡಕತ್ತೀವಿ. ಸಾನು ಈ ರೀತಿ ಕೂತಾಳು, ಫುಲ್ ನಿದ್ದೆ ಬಂದದ ಸಾನುಗ. ಬಟ್ ಕಂಟ್ರೋಲ್ ಮಾಡ್ಕೊಂಡಾಳು ಒಂದು ಸ್ವಲ್ಪ, ಬಸ್ ಬರುತ್ತಾನ ವೇಟ್ ಮಾಡು ಅಂತ ಹೇಳೋಣ. ಬಬ್ಬು ಬಬ್ಬು ಏನು ಬಂದತ್ತೆ? ಯಶವಂತಪುರ ಸ್ಟಾಪಿಗೆ ಬಂದು ನಿಂತೀವಿ. ಬಸ್ ಏನು ಬಂದಿಲ್ಲ, ವೇಟ್ ಮಾಡಕತ್ತೀವಿ.
ನಮ್ಮ ಸಾನು ಅಂತೂ ನೋಡ್ರಿ ಇಲ್ಲಿ ಬೆಂಗಳೂರು ಟ್ರಿಪ್ ಎಂಡ್ ಆಗಿರ್ತಕ್ಕ ಬೆಂಗಳೂರು ಟ್ರಿಪ್ ಇಲ್ಲಿಗೇನ ಎಂಡ್ ಆಗಕ್ಕೆ ಬಂತು ವಾಪಸ್ ಹೋಗ್ತೀವಿ ಬೆಳಗಾವಕ್ಕೆ ಸಾನುಗೆ ಆ್ಯಕ್ಚುಲಿ ಭಾಳ ನಿದ್ದೆ ಬಂದೈತಿ ಬಟ್ ಒಂದು ಸ್ವಲ್ಪ ಪಾಪ ವೇಟ್ ಮಾಡ್ಕೋ ಬಟನ್ ಬಟನ್ ಸಾನು ಬಟನ್ ಹಾಕ್ಬೇಕು ಬಟನ್ ಹಾಕ್ಬೇಕು ಸಚಿನ್ ಮನೆಗೆ ಹೋಗಿದ್ವಿ ಬಟ್ ಅಲ್ಲಿ ಮೀಟ್ ಆಗಲಿಲ್ಲ ಬಿಕಾಸ್ ನಾವು ಭಾಳ ಗಡ್ಬಡಿ ಗಡ್ಬಡಿ ಒಳಗೆ ಹೋದ್ವಿ ಮೀಟ್ ಆದ್ವಿ ಮತ್ತು ವಾಪಸ್ ಹೊಂಟ್ವಿ ಸೊ ಚಲೋ ಅನಿಸ್ತು ಆಫ್ಟರ್ ಅ ಲಾಂಗ್ ಟೈಮ್ ಭೇಟ್ ಆದ್ವಿ ಎಲ್ಲರಿಗೂ ಅನ್ನು ಅಕ್ಕನ ಜೊತೆನೂ ಭೇಟಿಯಾಗಿ ಮಸ್ತ್ ಅನಿಸ್ತು ನಿಮಗೆ ಅನಿಸ್ತು ಇವತ್ತಿನ ದಿನ ಮಸ್ತ್ ಅದೆಲ್ಲ ಅಂದ್ರೆ ಪ್ಲಾನೆಟ್ ಏನೇನು ಪ್ಲಾನೆಟ್ ಇತ್ತಲ್ಲ ಎಲ್ಲ ಬಟ್ ಐ ಥಿಂಕ್ ಸೋ ಅಲ್ಲ ಕ್ಲಿಯರ್ ಇಲ್ಲ ವೆಲ್ಕಮ್ ಟು ದ ಸೆಕೆಂಡ್ ಡೇ ಆ್ಯಕ್ಚುಲಿ ನಿನ್ನೆ ಬಸ್ ಬರಕ್ಕೆ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು ಮತ್ತು ಆಲ್ರೆಡಿ ಫುಲ್ ಡೇ ಅಡ್ಡಾಡಿ ಅಲ್ಲಿ ಇಲ್ಲಿ ಹೋಗಿ ಫುಲ್ ಟೈಯರ್ಡ್ ಆಗಿತ್ತು ಹೀಗಾಗಿ ಬಸ್ ಬಂದ ತಕ್ಷಣನ ಪಟಕ್ಕತ್ ಯಾವಾಗ ನಿದ್ದೆ ಆಯಿತು ಗೊತ್ತಾಗಲಿಲ್ಲ ಸಾನು ಅಂತೂ ಭಾಳ ಕಾಯ್ಕೊಂಡು ಕೂತಿದ್ಲು ಪಾಪ ಅನಿಸ್ತು ಒಂದು ಸ್ವಲ್ಪ ವೇಟ್ ಮಾಡು ಅಣ್ಣನ ಹಂಗೆ ಬಸ್ ಅದು ಹದಿ ಕಾಯ್ಕೋದು ಕೂತಿದ್ಲು ಹಿಂಗಾಗಿ ಅಲ್ಲೇನು ಮಾತಾಡೋಕ್ಕೂ ಆಗಲಿಲ್ಲ ವ್ಲಾಗ್ ಎಂಡ್ ಮಾಡೋಕ್ಕೂ ಆಗಲಿಲ್ಲ ಸೊ ಈಗ ಬಂದೀವಿ ಬೆಳಗಾವಿ ಈಗ ಮುಂಜಾನೆ 7:30 ಬಂದು ಮುಟ್ಟಿದ್ವಿ ಬಂದು ಒಂದು ಸ್ವಲ್ಪ ಫ್ರೆಶ್ ಅದು ಆಗಿ ಈಗ ವ್ಲಾಗನ್ನು ಎಂಡ್ ಮಾಡಕತ್ತೀನಿ ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಈ ವ್ಲಾಗನ್ನು ಶೇರ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್.